ವಿಜಯಪುರ ಜಿಲ್ಲಾ ಚಡಚನ್ ತಾಲೂಕಿನ ಬರಡೋಲಾ ಗ್ರಾಮದ ಆನಂದಾಶ್ರಮ ಸುಕ್ಷೇತ್ರದಲ್ಲಿ ಜನಪದ ಸಂಭ್ರಮ ಒಂದು ಅದ್ದೂರಿಯಾಗಿ ನೆರವೇರಿತು. ದಿನಾಂಕ 12 ಮಾರ್ಚ್ 2023 ಕರ್ನಾಟಕ ಜನಪದ ಪರಿಷತ್ತು ತಾಲೂಕಾ ಘಟಕ ಚಡಚನ್ ಹಾಗೂ ಆನಂದಾಶ್ರಮ ಸುಕ್ಷೇತ್ರ ಬರಡೋಲಾ ಇವರ ಸಂಯುಕ್ತ ಆಶ್ರಯದಲ್ಲಿ ಜನಪದ ಸಂಭ್ರಮವೊಂದನ್ನು ಆಯೋಜಿಸಲಾಗಿತ್ತು. ವಿವಿಧ ಅಕ್ಕನ ಬಳಗ, ಶಹನಾಯಿ ವಾದನ ಕಲಾವಿದರು, ಹಂತೆ ಹಾಡಿನ ಕಲಾವಿದರು, ಬಯಲಾಟದ ಕಲಾವಿದರು, ಹೀಗೆ ಜನಪದ ಸಾಹಿತ್ಯದ ವಿವಿಧ ಆಯಾಮದ ಜನಪದ ಕಲಾವಿದರು ಒಂದೆಡೆಗೆ ಸೇರಿ ಗಾಯನ ವಾದನ ಪ್ರದರ್ಶನ ನೀಡುವ ಮೂಲಕ ಜನಪದ ಸಂಭ್ರಮವನ್ನು ಪ್ರದರ್ಶಿಸಲಾಯಿತು. ಇತ್ತೀಚಿನ ದಿನಗಳಲ್ಲಿ ಆಧುನಿಕ ಸಂಗೀತದ ಭರಾಟೆ, ಪಾಶ್ಚಾತ್ಯ ಸಂಗೀತದ ಅನುಕರಣೆಯಲ್ಲಿ ನಮ್ಮ ನಾಡಿನ ಮೂಲ ದೇಶೀಯ ಸಂಸ್ಕೃತಿಯಾದ ಜನಪದವು ನೇಪಥ್ಯಕ್ಕೆ ಸರಿಯುತ್ತಿರುವ ಈ ಸಂಕಷ್ಟದ ಸಂದರ್ಭದಲ್ಲಿ ಜನಪದ ಸಂಘಟನೆಗಳು ಮತ್ತು ಪರಿಷತ್ಗಳು ನಿರಂತರವಾಗಿ ಜನಪದ ಕಲೆಯನ್ನು ಉಳಿಸಿ ಬೆಳೆಸಲು ಹೋರಾಡುತ್ತಿವೆ. ಆ ಹಿನ್ನೆಲೆಯಲ್ಲಿ ತಮ್ಮ ಶಕ್ತಿಗನುಸಾರವಾಗಿ ಕಾರ್ಯಕ್ರಮವನ್ನು ಆಯೋಜಿಸಿ ಗ್ರಾಮಾಂತರ ಪ್ರದೇಶದಲ್ಲಿ ಈ ದೇಶೀಯ ಕಲೆಯನ್ನು ಜೀವಂತವಾಗಿರಿಸಿ ಮುಂದಿನ ಪೀಳಿಗೆಗೆ ಇದನ್ನು ಪರಿಚಯಿಸುವ ನಿಟ್ಟಿನಲ್ಲಿ ಶ್ರಮ ಪಡುತ್ತಿರುವ ಸಂಸ್ಥೆಗಳಲ್ಲಿ ಕರ್ನಾಟಕ ಜನಪದ ಪರಿಷತ್ತು ಒಂದಾಗಿದೆ. ಈ ಪರಿಷತ್ತು ಜನಪದ ಸಂಭ್ರಮ ಒಂದು ಎನ್ನುವ ಕಾರ್ಯಕ್ರಮವನ್ನು ಬರಡೋಲಾದ ಆನಂದಾಶ್ರಮ ಸುಕ್ಷೇತ್ರದಲ್ಲಿ ಏರ್ಪಡಿಸಲಾಗಿತ್ತು. ಆಶ್ರಮದ ಶ್ರೀ ಶ್ರೀ ಜ್ಯೋತಿ ಪ್ರಕಾಶ್ ಮಹಾರಾಜರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀಶೈಲ್ಗೌಡ ಎಸ್ ಬಿರಾದಾರ್ ಬರಡೋಲಾ ಅವರ ಅಧ್ಯಕ್ಷತೆಯಲ್ಲಿ ಶ್ರೀ ಬಾಪುಗೌಡ ಅ ಪಾಟೀಲ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಲಾಲ್ ಸಾಬ್ ಬಡಿಗೇರ್ ಜ್ಯೋತಿ ಬೆಳಗಿಸಿ, ಶಿವಾನಂದ್ ಮಕ್ನಾಪುರ್, ರಾಜು ಜಳಿಕೆ ಅವರು ಕನ್ನಡಾಂಬೆ ಮತ್ತು ರೇವಣ ಸಿದ್ದೇಶ್ವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಪಣೆ ಮಾಡಿ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಜನಪದ ನಡೆದು ಬಂದ ದಾರಿ ಕುರಿತು ಮಾತನಾಡಿದರು. ಜಾನಪದ ಒಂದೇ ಅಲ್ಲ, ಜಾನಪದ ಹಾಡ, ಜಾನಪದ ವಿಜ್ಞಾನ, ಜಾನಪದ ಆಹಾರ, ಆಮೇಲೆ ಜಾನಪದ ಔಷಧ, ಹಿಂಗೆ ಜಗತ್ತಿನಲ್ಲಿ ಎಷ್ಟೋ ವೈವಿಧ್ಯಗಳು. ಇನ್ನೊಂದು ನಿಮ್ಗೆ ಹೇಳ್ಬೇಕಂದ್ರೆ ಪ್ರತಿಯೊಂದನು ಜಾನಪದದಾಗ ಮನಸ್ಸು ಪರಿವರ್ತನೆ, ಮನಸ್ಸು ಪರಿವರ್ತನೆ ಮಾಡುವಂತ ಶಕ್ತಿ ಅದು ಯಾವ್ದಕ್ಕಾದ್ರೆ ಅದು ಜಾನಪದ ಹಾಡುಗಳಿಗೆ ಅದ, ಗರ್ತಿಯ ಹಾಡುಗಳಿಗೆ ಅದ. ನಂತರ ಅಕ್ಕನ ಬಳಗದ ಹಾಡುಗಾರಿಕೆ, ಶಹನಾಯಿ ವಾದನ, ಹಂತೆ ಹಾಡುಗಳ ಕಾರ್ಯಕ್ರಮ ನಡೆಯಿತು. ಇದೇ ಸಂದರ್ಭದಲ್ಲಿ ಜಿಲ್ಲೆಯಾದ್ಯಂತ ಬಯಲಾಟದ ಕಲೆಗಾಗಿ ದುಡಿದ ಹಿರಿಯ ಬಯಲಾಟ ಕಲಾವಿದರಾದ ಅಬ್ಬಾಸ್ ಅಲಿ ಲೋಣಿ, ಶಿವಗೊಂಡ ಬಿರಾದಾರ್, ಸಂಗಣ್ಣ ಬಿರಾದಾರ್, ನಬಿಲಾಲ್ ಮುಲ್ಲಾ ಮತ್ತು ಸೂರ್ಯಕಾಂತ್ ಘೋಟೆ ಅವರನ್ನು ಜನಪದ ರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಬಾಪುರಾಯ್ಗೌಡ ಪಾಟೀಲ್, ಜ್ಞಾನೋಬ್ರಾವ್ ಚೌಧರಿ, ಆರ್ ಬಿ ಬಿರಾದಾರ್, ತುಕಾರಾಮ್ ಶಿಂದೆ, ಮಹಾದೇವ್ ಜೀರಂಕಲಿಗಿ, ಸಂಜೀವ್ ಬಿರಾದಾರ್, ಅಶೋಕ್ ಜಾಲ್ಗೇರಿ, ಸಿದ್ದಪ್ಪ ಕುಂಬಾರ್, ಬಸವರಾಜ್ ಇರ್ಮಾನಿ, ಹನುಮಂತ್ ಮಿರ್ಗಿ, ಅರ್ಜುನ್ ಮೇತ್ರಿ, ಗುರು ಮಾಳಿ, ಗುರುಶಾಂತ್ ಕುಂಬಾರ್, ಗೌತಮ್ ಕಟ್ಟಿಮನಿ, ಶ್ರೀಶೈಲ್ ಮೇತ್ರಿ, ಈ ಸರ್ವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು.
ಕರ್ನಾಟಕ ಜನಪದ ಪರಿಷತ್ತಿನ ಅಧ್ಯಕ್ಷರಾದ ಶಿವನಗೌಡ ಬಿರಾದಾರ್ ಅವರೊಂದಿಗೆ ಗೌರವ ಅಧ್ಯಕ್ಷರಾದ ಎಸ್ ಎಲ್ ಮೇತ್ರಿ ಅವರು ಈ ಕಾರ್ಯಕ್ರಮ ಕುರಿತು ಕನ್ನಡ ಟೈಮ್ಸ್ ನೊಂದಿಗೆ ಮಾತನಾಡಿದರು. ದೇಶ ಏನಂದ್ರೆ ಯುವ ಪೀಳಿಗೆ ಮತ್ತು ಸರ್ಕಾರಕ್ಕೆ ಸಾರ್ವಜನಿಕರಿಗೆ ಇದರಿಂದ ಜಾನಪದ ಜೀವಾಳ ಅಂತ ಹೇಳ್ತಾರೆ. ಜೀವಾಳ ಅಂದ್ರೆ ಜಾನಪದ ಆಹಾರ ಅದ, ಜಾನಪದ ಗೀತೆಗಳು ಅವ. ಇವು ಸಮಾಜದ ಆರೋಗ್ಯವನ್ನು ಕಾಪಾಡ್ತವೆ, ರಾಜಕೀಯ ಆರೋಗ್ಯವನ್ನು ಕಾಪಾಡ್ತವೆ, ಆರ್ಥಿಕವಾಗಿಯೂ ಕೂಡ ಇದು ಜಾನಪದ ಕ್ಷೇತ್ರ ಬಹಳಷ್ಟು ಮಹತ್ವದ್ದಾಗಿದೆ.